So that is why I said, we are not in a position to release water to Tamil Nadu according to the orders of the Supreme Court. So, in the meanwhile, yen madidare one sari 10,000 cubic neer bidi anta helidru Cauvery Water Regulatory Committee avaru matte innond sari 5,000 TMC neer bidi anta helidru alla 5,000 cubic neer bidi iga matte nenne 5,000 cubic neeranna ivattinda bidbeku anta helidru adu 3 rinda neer bidbeku anta helidare adike takshana navu all party meeting karedru ಯಾಕಂದ್ರೆ ಕಾವೇರಿ ವಾಟರ್ ಇರ್ಬೋದು ಅಥವಾ ಇನ್ಯಾವುದೇ ನೀರಾವರಿ ವಿವಾದ ಇರ್ಬೋದು, ಇದ್ರ ಬಗ್ಗೆ ನಾವು ಎಲ್ಲ ಪಾರ್ಟಿಯವರು ಕೂಡ ಒಟ್ಟಾಗಿ ಬಂದಿದ್ದೀವಿ. ಇಲ್ಲಿವರೆಗೆ ಯಾವುದೇ ರಾಜಕೀಯ ಮಾಡಿಲ್ಲ. ಇಲ್ಲಿವರೆಗೆ ಭಾಷೆ, ನೆಲ, ಜಲ, ಗಡಿ ಇವ್ರ ಬಗ್ಗೆ ರಾಜಕೀಯ ಮಾಡಿಲ್ಲ, ಒಟ್ಟಿಗೆ ಬಂದಿದ್ದೀವಿ. ಅವ್ರನ್ನ ವಿಶ್ವಾಸ ತಗೋಬೇಕು ಅನ್ನೋ ಕಾರಣಕ್ಕೋಸ್ಕರ ಇವತ್ತು ಕರೆದಿದ್ದರು. ಮತ್ತೆ ನಾವು ಈ ಕಾವೇರಿ ವಾಟರ್ ರೆಗ್ಯುಲೇಟರಿ ಕಮಿಟಿ ಮುಂದೆ ಇನ್ನೊಂದು ಅರ್ಜಿ ಹಾಕ್ತೀವಿ. ಇಲ್ಲ, ನಮ್ಮ ಹತ್ರ ನೀರಿಲ್ಲ, ನೀರು ಬಿಡೋಕ್ಕಾಗಲ್ಲ, ಅದನ್ನ ರೀಕನ್ಸಿಡರ್ ಮಾಡಿ ಅಂತೇಳಿ ಇನ್ನೊಂದು ಅರ್ಜಿ ಹಾಕ್ತೀವಿ. ಅವ್ರು ಏನು ಮಾಡ್ತಾರೆ ನೋಡೋಣ. ಅದರ ಮೇಲೆ ಮತ್ತೆ ನಾವು ಸುಪ್ರೀಂ ಕೋರ್ಟ್ಗೂ ಕೂಡ ಅರ್ಜಿ ಹಾಕ್ತೀವಿ. ಸುಪ್ರೀಂ ಕೋರ್ಟ್ ಮುಂದೇನು ಕೂಡ ಅರ್ಜಿ ಹಾಕ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಅಲ್ಲೂ ಕೂಡ ಸುಪ್ರೀಂ ಕೋರ್ಟ್ ಮೊರೆ ಹೋಗಿ ನಮ್ಮ ಥರ ಪರಿಸ್ಥಿತಿ ಈ ಥರ ಇದೆ ಅಂತೇಳಿ ವಾಸ್ತವಾಂಶಗಳನ್ನು ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಇನ್ ದಿ ಮೀನ್ವೈಲ್, ಈಗ 5,000 ಕ್ಯುಸೆಕ್ಸ್ ನೀರನ್ನು ಬಿಡಬೇಕಾ ಬೇಡವೇ ಅಂತಕ್ಕಂಥದ್ರ ಬಗ್ಗೆ ಲೀಗಲ್ ಟೀಮ್ ಜೊತೆಯಲ್ಲೂ ಕೂಡ ನಮ್ಮ ಶಿವಕುಮಾರ್ ಅವರು ಇವತ್ತು ಡೆಲ್ಲಿಗೆ ಹೋಗ್ತಾ ಇದ್ದಾರೆ, ಲೀಗಲ್ ಟೀಮ್ ಜೊತೆ ಮಾತಾಡ್ತಾರೆ. ಮತ್ತೆ ಅರ್ಜಿ ಹಾಕೋದ್ರ ಬಗ್ಗೆಯೂ ಕೂಡ, ಪಿಟಿಷನ್ ಹಾಕೋದ್ರ ಬಗ್ಗೆಯೂ ಕೂಡ ಮಾತಾಡ್ತಾರೆ. ಸೊ ಇದನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ಯು ವಿಲ್ ಟೇಕ್ ಎ ಡಿಸಿಷನ್ ಆಫ್ಟರ್ವರ್ಡ್ಸ್. ಸೊ ಭಾಳ ಜನ ಅವ್ರಿಗೆ ಹೇಳಿದ್ದೀವಿ ನೀರು ಬಿಡಬೇಡಿ ಅಂತ ಹೇಳಿದ್ರು ಕೂಡ, ಈ ಥರ ಪರಿಸ್ಥಿತಿಯ ಲೀಗಲ್ ಇಂಪ್ಲಿಕೇಶನ್ಸ್ ಈ ಥರ ಇದೆ ಅಂತೆಲ್ಲ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದ್ದೀವಿ. ಸೊ ಇದು ಆಲ್ಪ. ಆಮೇಲೆ ಈ ರೆಗ್ಯುಲೇಟರಿ ಕಮಿಟಿ ಇದೆಯಲ್ಲ, ಇದು ರೆಕಮೆಂಡೇಟರಿ ಬಾಡಿ, ರೆಕಮೆಂಡ್ ಮಾಡಿದ್ದಾರೆ. ಅದನ್ನ ನೋಡಪ್ಪ, ಇದನ್ನ ಕಡಿಮೆ ಮಾಡಿಕೊಡಿ ಅಂತ ಕೇಳಕ್ಕೆ ಹೊರಟಿದ್ದೀವಿ. ಇದಾಗಲ್ಲ, ನಮ್ಮ ಕೈಲಾಗಲ್ಲ. ವಿ ಆರ್ ನಾಟ್ ಇನ್ ಎ ಪೊಸಿಷನ್ ಟು ರಿಲೀಸ್ ವಾಟರ್, ವಿ ಹ್ಯಾವ್ ನೋ ವಾಟರ್, ನಮ್ಮ ಬೆಳೆಗಳಿಗೆ ನೀರಿಲ್ಲ, ಕುಡಿಯಕ್ಕೆ ನೀರಿಲ್ಲ, ಸಾಧ್ಯ ಇಲ್ಲ ಅಂತ ಹೋಗಿದ್ದೀವಿ. ಸೊ ಇನ್ ದಿ ಮೀನ್ ವೈ ಆಲ್ ಪಾರ್ಟಿ ಡೆಲಿಗೆ ಒಂದು ಪತ್ರ ಬರೆದಿದ್ದೀನಿ ನಾನು. ಹೋದ ಸಾರಿ ಟೈಮ್ ಕೊಟ್ಟಿಲ್ಲ ಇನ್ನ ಪ್ರೈಮ್ ಮಿನಿಸ್ಟರ್, ಈಗ ಮತ್ತೆ ಇನ್ನೊಂದು ಪತ್ರ ಬರೀತೀನಿ ಪ್ರೈಮ್ ಮಿನಿಸ್ಟರ್, ವಸ್ತುಸ್ಥಿತಿಯನ್ನು ವಿವರಿಸಿ ಇನ್ನೊಂದು ಪತ್ರ ಬರೀತೀನಿ. ಟೈಮ್ ಕೊಟ್ಟರೆ ಹೋಗ್ತೀವಿ. ಅವರು ಕೂಡ ಹೇಳಿದರೆ ಎಂ ಪಿಗಳು, ನಾವು ಕೂಡ ಒತ್ತಡ ಹಾಕ್ತೀವಿ, ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹಾಕ್ತೀವಿ ಅಂತಕ್ಕಂಥ ಮಾತು ಹೇಳಿದರೆ ಪಾರ್ಲಿಮೆಂಟು 18ನೇ ತಾರೀಕಿನಿಂದ ಶುರುವಾಗುತ್ತೆ. 18ನೇ ತಾರೀಕಿನಿಂದ ಪಾರ್ಲಿಮೆಂಟು ಶುರುವಾಗುತ್ತೆ. ಆ ಸಂದರ್ಭದಲ್ಲಿ ನಾವು ಥಿಂಕ್ ಆಫ್ ಇಟ್, ನಾವು ಹೋಗಿ ಎಲ್ಲ ಎಂ ಪಿಗಳನ್ನೆಲ್ಲ ಕರೆದು, ನಮ್ಮ ರಾಜ್ಯದಿಂದ ಯಾರ್ಯಾರು ಮಿನಿಸ್ಟ್ರಿಗಳಾಗಿದ್ದಾರೆ ಕೇಂದ್ರದಲ್ಲಿ ಅವ್ರನ್ನೆಲ್ಲ ಕರೆದು ಮಾತಾಡೋಣ ಅಂತ ಕೂಡ ಒಂದು ಚಿಂತನೆ ಇದೆ.